ನ್ಯೂಸ್ ಬುಲೆಟ್ಗೆ ಸ್ವಾಗತ. ನಾನು ಶಾಂತ್ಲಾ. ಮೊದಲಿಗೆ ಹೆಡ್ಲೈನ್ಸ್. ಕರ್ನಾಟಕದಲ್ಲಿ ಬಿಜೆಪಿ ಹೀನಾಯ ಸ್ಥಿತಿಗೆ ತಲುಪಿದೆ, ವಿಶ್ವನಾಥ್. ಕಿಡಿಗೇಡಿಗಳಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ವಿರೂಪ. ಬಿಜೆಪಿ ಅಭ್ಯರ್ಥಿ ಚಂದ್ರಶೇಖರ್ ಕಣದಿಂದ ಹಿಂದೆ ಸರಿದಿದ್ದನ್ನು ಖಂಡಿಸುತ್ತೇನೆ, ಆರ್ ಅಶೋಕ್. ಅವಸಾನದ ಅಂಚಿನತ್ತ ಸಾಗಿದೆ ಕಲಬುರಗಿ ಕೋಟೆ. ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದಿಂದ ರೋಡ್ ಶೋ ಮೂಲಕ ಕನ್ನಡ ರಾಜ್ಯೋತ್ಸವ ಆಚರಣೆ. ಕರ್ನಾಟಕದಲ್ಲಿ ಬಿಜೆಪಿ ಹೀನಾಯ ಸ್ಥಿತಿಗೆ ತಲುಪಿದೆ, ವಿಶ್ವನಾಥ್. ಕರ್ನಾಟಕದಲ್ಲಿ ಬಿಜೆಪಿ ಪರಿಸ್ಥಿತಿ ಹೀನಾಯ ಸ್ಥಿತಿಗೆ ತಲುಪಿದ್ದು ಬಿಜೆಪಿಯು ಆಪರೇಷನ್ ಕಮಲ ತಿರುಗೇಟಾಗಿದೆ ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಹೇಳಿದರು. ಇಂದು ನಗರದ ಖಾಸಗಿ ಹೋಟೆಲ್ನಲ್ಲಿ ತುರ್ತು ಮಾಧ್ಯಮಗೋಷ್ಠಿ ನಡೆಸಿದ ಅವರು, ರಾಜ್ಯದಲ್ಲಿ ನಡೆಯುತ್ತಿರುವ ಉಪಚುನಾವಣೆಯನ್ನು ಜೆಡಿಎಸ್ ಕಾಂಗ್ರೆಸ್ ಸಮರ್ಥವಾಗಿ ಎದುರಿಸುತ್ತೇವೆ. ರಾಮನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಮರಳಿ ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ಸಾಗಿರುವುದು ಕರ್ನಾಟಕದಲ್ಲಿ ಬಿಜೆಪಿಯು ಹೀನಾಯ ಸ್ಥಿತಿಗೆ ತಲುಪಿರುವುದಕ್ಕೆ ನಿದರ್ಶನವಾಗಿದೆ. ಇನ್ನು ರೆಡ್ಡಿಗಳು ಉಪಚುನಾವಣೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮಗನ ಸಾವಿನ ವಿಚಾರ ನೆನಪಿಸಿರುವುದು ಸರಿಯಲ್ಲ, ರಾಜಕೀಯದಲ್ಲಿ ಗಾಂಭೀರ್ಯತೆ ಕಲಿಯಬೇಕು ಎಂದು ಹೇಳಿದರು. ರಾಜ್ಯದಲ್ಲಿ ರೈತ ಸಂಘದ ಹಸಿರು ಸಾಲು ಕೆಂಪು ಸಾಲಿನ ಜೊತೆ ಬೆರೆಯುವ ಪ್ರಶ್ನೆಯೇ ಇಲ್ಲ ಎಂದ ವಿಶ್ವನಾಥ್ ಮೋದಿ ಸರ್ಕಾರದ 4.5 ವರ್ಷದ ಆಡಳಿತವನ್ನು ಟೀಕಿಸಿದರು. ಅಲ್ಲದೆ ಸಮಯ ಬಂದರೆ ಸಿದ್ದರಾಮಯ್ಯನವರನ್ನು ಸಹ ಭೇಟಿ ಮಾಡುತ್ತೇನೆ ಎಂದು ತಿಳಿಸಿದರು. ಕಿಡಿಗೇಡಿಗಳಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ವಿರೂಪ. ಮೈಸೂರು ಜಿಲ್ಲೆಯ ತೀನರಸೀಪುರ ತಾಲೂಕಿನ ಹಸುವಟ್ಟಿ ಗ್ರಾಮದಲ್ಲಿ ಕಿಡಿಗೇಡಿಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ವಿರೂಪಗೊಳಿಸಿರುವ ಘಟನೆ ತಡರಾತ್ರಿ ನಡೆದಿದೆ. ಘಟನೆಯನ್ನು ಖಂಡಿಸಿ ಗ್ರಾಮಸ್ಥರು ಟೈರ್ಗೆ ಬೆಂಕಿ ಹಾಕಿ ರಸ್ತೆ ತಡೆ ಚಳವಳಿ ನಡೆಸಿದ್ದಾರೆ. ಘಟನೆಯಿಂದ ಕೆಲಕಾಲ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಘಟನೆ ನಡೆದು ಹಲವಾರು ಗಂಟೆ ಕಳೆದರೂ ಸ್ಥಳಕ್ಕೆ ಆಗಮಿಸದ ಪೊಲೀಸ್ ಇಲಾಖೆ ಸಿಬ್ಬಂದಿ ಹಾಗೂ ತಾಲೂಕು ಆಡಳಿತ ವಿರುದ್ಧ ಗ್ರಾಮಸ್ಥರು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ತಡವಾಗಿ ಆಗಮಿಸಿದ ತಾಲೂಕು ದಂಡಾಧಿಕಾರಿ ಅರ್ಜಿಯನ್ನು ಸ್ವೀಕರಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಕೆಯನ್ನು ಮರುಸ್ಥಾಪನೆ ಮಾಡುವುದಾಗಿ ಈ ಸಂದರ್ಭದಲ್ಲಿ ಭರವಸೆ ನೀಡಿದ ಬಳಿಕ ಪ್ರತಿಭಟನೆಯನ್ನು ಕೈಬಿಡಲಾಯಿತು. ಸರ್, ಈಗ ಏನು ಈ ತಾಲೂಕಿನಲ್ಲಿ ರಿಜರ್ವ್ ಕಾನ್ಸ್ಟಿಟ್ಯೂಯನ್ಸಿ ಅಂತ ಏನು ಇದೆ, ಈ ಕ್ಷೇತ್ರದಲ್ಲಿ ದಲಿತರೇ ಹೆಚ್ಚಾಗಿರ್ತಕ್ಕಂಥ ಏನು ಭದ್ರಪಡಿಸಿದ್ರೆ ಯಾರೇ ಪಕ್ಷದವರಾಗಿರಲಿ ಪಕ್ಷಭೇದವಾಗಿರಲಿ ಅಥವಾ ಇನ್ವಾಲ್ ಆಗಿರಲಿ ಯಾರೇ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಯಾರೇ ತೆರಳಿ ಪಕ್ಷ ಯಾವುದೇ ಪಕ್ಷದಾಗಿರ್ಬೋದು ನಿರ್ದಕ್ಷಿಣವಾಗಿ ಕ್ರಮ ಕೈಗೊಳ್ಳುತ್ತೆ ಈ ಸಂದರ್ಭದಲ್ಲಿ ನಾನು ಆಶ್ವಾಸ ಹೇಳ್ತಾ ಇದ್ದೇನೆ. ಎಲ್ಲರೂ ಈ ದಿವಸ ಸಾಧ್ಯತೆ ಇರಬೇಕು ಅಂತೇಳಿ ಕೇಳುತ್ತೇನೆ. ಇನ್ನು ಮುಂದೆ ಈ ರೀತಿ ಘಟನೆ ನಡೆದಂತೆ ನಮ್ಮ ಮುನ್ನೆಚ್ಚರಿಕೆ ಕ್ರಮ ವಹಿಸಿಕೊಳ್ತೇವೆ. ಬದಲಿ ಪ್ರತಿಮೆ ಇದು ಮಾಡೋದಕ್ಕೆ ಮರುಸ್ಥಾಪನೆ ಮಾಡ್ತಕ್ಕಂಥದ್ದು ಮತ್ತೆ ಬಂಧಿಸ್ತಕ್ಕಂಥದ್ದು ಕಿಡಿಗೇಡಿಗಳನ್ನು ಬಂಧಿಸ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಯಾವ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ? ಸಂಬಂಧಪಟ್ಟ ಇಲಾಖೆ ಕೃಷಿ ಕಠಿಣ ಕ್ರಮ ಕೈಗೊಳ್ಳಲಿಕ್ಕೆ ಪೊಲೀಸ್ ಇಲಾಖೆ ಅವರ ಜೊತೆ ಚರ್ಚೆ ಮಾಡ್ತೀನಿ. ಸಮಾಜ ಕಲ್ಯಾಣ ಇಲಾಖೆ ಚರ್ಚೆ ಮಾಡಿ ಇದನ್ನ ಸೂಕ್ತವಾಗಿ ಬನ್ನಿ. ಇದರ ಬಗ್ಗೆ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿಯೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದಲಿತ ಸಂಘ ಸಮಿತಿಯ ಮುಖಂಡರಾದ ಅಲಗೂಡು ಶಿವಕುಮಾರ್ ಅವರು. ಸರ್, ನಿನ್ನೆ ನಡೆದಂತಹ ಘಟನೆ ಬಗ್ಗೆ ಈಗ ಪ್ರಸ್ತುತ ಏನ್ ನಡೀತಾ ಇದೆ ಅಲ್ಲಿ, ಮತ್ತೆ ಇದನ್ನ ಯಾರು ಮಾಡಿರ್ತಾರೆ ಅಂತಕ್ಕಂಥದ್ದು ಏನಾದ್ರು ಗೊತ್ತಾಗಿದೆ ಅಥವಾ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನಾದ್ರು ತುರ್ತು ಕ್ರಮ ಕೈಗೊಂಡಿದ್ದಾರೆ? ಸರ್, ಇನ್ನೂ ಯಾವುದೇ ತರದ ಕ್ರಮ ಕೈಗೊಂಡಿಲ್ಲ. ಬೆಳಿಗ್ಗೆ ಡಿವೈಎಸ್ಪಿ ಎಸ್ಪಿ ಮತ್ತೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ತಾಲೂಕು ತಹಸೀಲ್ದಾರರು ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಆ ಒಂದು ಪ್ರತಿಭಟನಾ ಸ್ಥಳಕ್ಕೆ ಮತ್ತೆ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ರು.
ಈ ಕೂಡ್ಲೇನೆ ಯಾರು ಕಲ್ಪಿಟ್ಟಿದಾರೋ ಕಿಡಿಗೇಡಿಗಳಿದಾರೋ ಅಂತವ್ರನ್ನ ಬಂಧಿಸ್ತೀವಿ ಅಂತ ಹೇಳಿ ಪೊಲೀಸ್ನವರು ಭರವಸೆ ಕೊಟ್ಟಿದ್ದಾರೆ. ಮತ್ತೆ ಅಲ್ಲಿ ಇನ್ನೊಂದು ಡಿಮ್ಯಾಂಡ್, ಏನು ಪ್ರತಿಮೆಗೆ ಭಗ್ನ ಆಗಿದೆಯೋ ಆ ಪ್ರತಿಮೆಯನ್ನ ಬದಲಾವಣೆ ಮಾಡಿ ಬದಲಿ ಪ್ರತಿಮೆಯನ್ನ ನಿರ್ಮಿಸಿಕೊಡ್ಬೇಕು ಅಂತ ಹೇಳಿ ತಹಸೀಲ್ದಾರ್ ಅವ್ರಿಗೆ ಮನವಿಯನ್ನು ತಂದಿದೀವಿ. ಅವರು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಒಟ್ಟಿಗೆ ಮಾತಾಡಿ ನಾವು ಕ್ರಮ ಕೈಗೊಳ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಹಾಗಾಗಿ ಪ್ರತಿಭಟನೆಯನ್ನ ನಾವು ಹಿಂಪಡೆದಿದ್ದೀವಿ ಸರ್. ಸರ್, ಇದು ಮೂಲ ಕಾರಣಕರ್ತರು ಯಾರು ಅಂತಕ್ಕಂಥದ್ದು ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ ಸರ್ ತಮ್ಗೆ? ಸರ್, ನಮ್ಗೆ ಇದು ಬಹಳ ಅನುಮಾನವಾಗಿ ಕಾಡ್ತಾ ಇರ್ತಕ್ಕಂಥದ್ದು. ಆ ಗ್ರಾಮದಲ್ಲಿ ಸಂಪೂರ್ಣ ಎಲ್ಲರೂ ದಲಿತರೇ ಇರ್ತಕ್ಕಂಥವ್ರು. ದಲಿತರೇ ಇರ್ತಕ್ಕಂಥ ಅಂತ ಗ್ರಾಮದಲ್ಲೂ ಕೂಡ ಇಂಥ ಘಟನೆಗಳು ನಡೀತಾ ಇದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅಂಬೇಡ್ಕರ್ ಪ್ರತಿಮೆಗಳಿಗೆ ಮತ್ತೆ ಸಮಾಜ ಸುಧಾರಕರ ಪ್ರತಿಮೆಗಳಿಗೆ ರಕ್ಷಣೆ ಕೊಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಅಂತಕ್ಕಂಥದ್ದು. ಹಿಂದೆ ಪೊಲೀಸ್ ಇಲಾಖೆನಲ್ಲಿ ರಾತ್ರಿ ಗಸ್ತು ಅಂತ ಮಾಡೋರು, ನೈಟ್ ಬೀಟ್ ಪೊಲೀಸ್ನವ್ರು ಮಾಡೋರು, ಇವೆಲ್ಲ ಇದ್ದಾಗ ಇಂಥ ಘಟನೆಗಳು ಆಗ್ತಾ ಇರಲಿಲ್ಲ. ಆಮೇಲೆ ಆ ಒಂದ್ ಪ್ರತಿಮೆ ದಲಿತರ ಕಾಲೋನಿ ಒಳಗಡೆ ಬೀದಿಯ ಮಧ್ಯೆ ಇರ್ತಕ್ಕಂಥದ್ದು, ಮಧ್ಯೆ ಭಾಗದಲ್ಲಿ ಇರ್ತಕ್ಕಂಥ ಆ ಒಂದ್ ಪ್ರತಿಮೆಗೂ ಕೂಡ ಆ ತರದ ಅಪಮಾನ ಆಗಿದೆ ಅಂತಂದ್ರೆ ಇದರಿಂದ ಯಾವ್ದೋ ಒಂದು ಕಾಣದ ಶಕ್ತಿಗಳ ಪ್ರಬಲ ವ್ಯಕ್ತಿಗಳ ಕೈವಾಡ ಇದೆ ಅಂತ. ಹಾಗಾಗಿ ಅವರು ಯಾವುದೇ ಸಮುದಾಯಕ್ಕೆ ಸೇರಿರತಕ್ಕಂಥ ವ್ಯಕ್ತಿನೇ ಆಗಿರ್ಬೋದು, ದಲಿತರೇ ಆಗಿರ್ಲಿ ಅಥವಾ ಇನ್ನೊಬ್ಬ ಯಾರೋ ಕುಂಭ ಕೋಟ್ ಮಾಡ್ತಿರೋದೇ ಆಗಿರ್ಲಿ, ಸಮಗ್ರವಾದ ತನಿಖೆ ಆಗ್ಬೇಕು. ಹೌದು, ಖಂಡಿತ. ತನಿಖೆಯನ್ನ ನಡೆಸಿ ತಪ್ಪಿತಸ್ಥ ಆರೋಪಿಗಳು ಯಾರಿದಾರೋ ಅವ್ರನ್ನ ಗಡೀಪಾರು ಮಾಡ್ಬೇಕು, ಮತ್ತೆ ಕಾನೂನಿನ ಬಿಸಿ ಮುಟ್ಟಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ ಸರ್. ಈಗ ಸಂಬಂಧಪಟ್ಟಂತ ಅಧಿಕಾರಿ ಜೊತೆ ನೀವು ಆಲ್ರೆಡಿ ಮಾತಾಡಿದಿರಾ, ಏನ್ ಭರವಸೆ ನೀಡಿದಾರೆ ಅವರು? ಅವರು ಕೂಡ್ಲೇನೆ ನಾವು ಈಗಾಗ್ಲೇನೆ ಅಲ್ಲಿ ಸ್ಥಳದಲ್ಲಿ ಒಂದು ಮೊಬೈಲು ಮತ್ತೆ ಬ್ಯಾಟ್ರಿ ಇವೆಲ್ಲ ಸಿಕ್ಕಿತ್ತು, ಅದನ್ನ ನಾವು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ತಲುಪಿಸಿದೀವಿ ಮತ್ತೆ ದೂರನ್ನು ಕೊಟ್ಟಿದೀವಿ ನಾವು. ಅವರು ಇವತ್ತಿಂದನೇ ನಾವು ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆಯನ್ನ ಶುರು ಮಾಡ್ತೀವಿ, ಶೀಘ್ರದಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಸರ್. ಅವ್ರೇನಾದ್ರೂ ತ್ವರಿತವಾಗಿ ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ನಾವು ಇವತ್ತೇನು ಹತೋಟಿ ಗ್ರಾಮದಲ್ಲಿ ಆಯ್ತು ಆ ಪ್ರತಿಭಟನೆಯನ್ನ ತಾಲೂಕು ಮಟ್ಟಕ್ಕೆ ವಿಸ್ತರಿಸ್ತಕ್ಕಂಥದ್ದು, ಜಿಲ್ಲಾ ಮಟ್ಟಕ್ಕೆ ವಿಸ್ತರಿಸ್ತಕ್ಕಂಥದ್ದು, ಮತ್ತೆ ನಮ್ಮ ಹೋರಾಟವನ್ನು ತೀವ್ರಗೊಳಿಸ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನಾವು ಕೊಟ್ಟಿದ್ದೀವಿ. ಹಾಗಾಗಿ ಇವತ್ತಿಂದೇ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಎಸ್ ಪಿ ಅವರು ಮತ್ತೆ ಡಿವೈಎಸ್ಪಿ ಒಪ್ಕೊಂಡಿದ್ದಾರೆ. ಆ ಭರವಸೆ ಮೇಲೆ ನಾವು ನಮ್ಮ ಪ್ರತಿಭಟನೆ ನಿಂತಿದ್ದೀವಿ. ಧನ್ಯವಾದಗಳು ಶಿವಕುಮಾರ್. ಬಿಜೆಪಿ ಅಭ್ಯರ್ಥಿ ಚಂದ್ರಶೇಖರ್ ಕಣದಿಂದ ಹಿಂದೆ ಸರಿದಿದ್ದನ್ನು ಖಂಡಿಸುತ್ತೇನೆ ಅಶೋಕ್. ರಾಮನಗರ ವಿಧಾನಸಭೆ ಉಪಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಚಂದ್ರಶೇಖರ್ ಕಣದಿಂದ ಹಿಂದೆ ಸರಿದಿದ್ದನ್ನು ಖಂಡಿಸುತ್ತೇನೆ. ಇದು ರಾಜಕಾರಣಕ್ಕೆ ಒಳ್ಳೆಯದಲ್ಲ, ದುರದೃಷ್ಟದ ಸಂಗತಿ ಎಂದು ಮಾಜಿ ಡಿಸಿಎಂ ಆರ್ ಅಶೋಕ್ ಹೇಳಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಹಣದ ಆಮಿಷಕ್ಕೆ ಒಳಗಾಗಿ ಕಣದಿಂದ ಹಿಂದೆ ಸರಿದ ಶಂಕೆ ವ್ಯಕ್ತಪಡಿಸಿದರು. ಪ್ರಚಾರ ವಿಚಾರವಾಗಿ ಮಾತನಾಡಿ ಡಿವಿ ಸದಾನಂದ ಗೌಡರು ರಾಮನಗರದ ಉಸ್ತುವಾರಿ ವಹಿಸಿದ್ದಾರೆ, ಜೊತೆಗೆ 16 ಹೆಚ್ಚು ನಾಯಕರು ಕ್ಷೇತ್ರದಲ್ಲೇ ಇದ್ದು ಪ್ರಚಾರ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ ಮೇಲೆ ಅವರು ಬರೆದುಕೊಟ್ಟದ್ದನ್ನು ಹೇಳಿದ್ದಾರೆ ಎಂದರು. ರಾಮನಗರದಲ್ಲಿ ಮಾಡುತ್ತಿರುವಷ್ಟು ಪ್ರಚಾರವನ್ನು ನಾವು ಮಂಡ್ಯದಲ್ಲಿ ಮಾಡಿಲ್ಲ, ರಾಮನಗರದಲ್ಲಿ ಆದದ್ದು ಮಂಡ್ಯದಲ್ಲಿ ಆಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಮಾಧ್ಯಮದವರ ಮುಂದೆಯೇ ಮೊಬೈಲ್ನಲ್ಲಿ ಮಂಡ್ಯ ಬಿಜೆಪಿ ಅಭ್ಯರ್ಥಿ ಸಿದ್ದರಾಮಯ್ಯ ಜೊತೆ ಮಾತುಕತೆ ನಡೆಸಿ ಸ್ಪಷ್ಟಪಡಿಸಿದರು. ಇನ್ನು ಮಂಡ್ಯದಲ್ಲಿ ಬಿಜೆಪಿಗೆ ಉತ್ತಮ ಸ್ಪಂದನೆ ಇದೆ, ಪ್ರತಿ ಗ್ರಾಮದಲ್ಲೂ ನಮಗೆ ಬೆಂಬಲ ವ್ಯಕ್ತವಾಗುತ್ತಿದೆ, ನಾವು ಗೆಲ್ಲುತ್ತೇವೆ ಎಂದು ತಿಳಿಸಿದರು. ರಾಮನಗರದ ಅಭ್ಯರ್ಥಿ, ನೀವು ಕೇಳಕ್ ಮುಂಚೆ ನಾನೇ ಹೇಳ್ಬಿಡ್ತೀನಿ, ಚುನಾವಣಾ ಕಣದಿಂದ ವಾಪಸ್ಸಾಗಿದ್ದಾರೆ ಅನ್ನೋ ಸ್ಟೇಟ್ಮೆಂಟು ಪತ್ರಿಕಾ ಹೇಳಿಕೆಯನ್ನು ನಾನು ನೋಡಿದ್ದೀನಿ. ಇದೊಂದು ದುರ್ದೈವದ ಸಂಗತಿ. ನಾವು ಕೂಡ ಇದರ ಬಗ್ಗೆ ಚಿಂತನೆ ಮಾಡಬೇಕಾದಂಥ ಒಂದು ಅವಶ್ಯಕತೆ ನಮ್ಮ ಪಕ್ಷದಲ್ಲೂ ಮಾಡಬೇಕಾಗಿದೆ. ಆದರೆ ಈ ಥರದ ರಾಜಕಾರಣ ಸಮಾಜಕ್ಕೆ ಒಳ್ಳೆಯದಲ್ಲ. ಯಾವಾಗ CM ಲಿಂಗಪ್ಪನವರು, ಅವರ ತಂದೆ, ನಾನು ಸತ್ರು ಕೂಡ ನನ್ನ ಹೆಣನೂ ಕೂಡ JDSಗೆ ಬೆಂಬಲ ಕೊಡಲ್ಲ ಅನ್ನೋ ಮಾತನ್ನ ಹೇಳಿದ್ರು, ಇವತ್ತು ಅವ್ರದೇ ಮಗ ಬಿಜೆಪಿಯಲ್ಲಿ ಕ್ಯಾಂಡಿಡೇಟ್ ಆಗಿ ಈ ಥರ ದ್ರೋಹವನ್ನ ಬಗ್ಗಿತಾರೆ ಅಂತ ಯಾರು ನಾವು ಕನಸು ಮನಸ್ಸಲ್ಲಿ ಯೋಚನೆ ಮಾಡಿರಲಿಲ್ಲ. ಈ ಥರದ ನಾಟಕಗಳು ಮಾಡೋಂಥದ್ದು ಯಾರಿಗೂ ಒಳ್ಳೆಯದಲ್ಲ. ಇದನ್ನ ನಾನು ಖಂಡಿಸ್ತೀನಿ. ಇದ್ರ ಬಗ್ಗೆ ನಮ್ಮ ಪಕ್ಷದ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡ್ತೀರಿ. ಅವಸಾನದ ಅಂಚಿನಲ್ಲಿ ಸಾಗಿದೆ ಕಲಬುರಗಿ ಕೋಟೆ. ಕಲಬುರಗಿಯಲ್ಲಿನ ಜಾಮೀನಾ ಮಸೀದಿ ಎಂಬ ಈ ಕೋಟೆ ರಾಷ್ಟ್ರೀಯ ಸ್ಮಾರಕಗಳಲ್ಲಿ ಸೇರಿಕೊಂಡಿದೆ.
ಆದರೆ ಕೋಟೆಯ ಸುತ್ತಲೂ ಚರಂಡಿ ನೀರು ನಿಂತಿದ್ದು ಕೋಟೆ ಬೀಳುವ ಹಂತದಲ್ಲಿದೆ. ಈ ಮೊದಲು ಈ ಕೋಟೆ ಬಹಮನಿ ಸುಲ್ತಾನರ ಆಳ್ವಿಕೆಗೆ ಒಳಪಟ್ಟಿತ್ತು. ಈ ಕೋಟೆಯಿಂದಲೇ ಕಲಬುರಗಿ ಜಿಲ್ಲೆ ಬಹಮನಿ ಸುಲ್ತಾನರ ರಾಜಧಾನಿಯಾಗಿತ್ತು. ಆದರೆ ಈಗ ಅವಸಾನದತ್ತ ಮುಖ ಮಾಡುತ್ತಿದೆ. ಆದರೂ ಪ್ರವಾಸೋದ್ಯಮ ಇಲಾಖೆ, ಪುರಾತತ್ವ ಇಲಾಖೆ ಇಂತಹ ಕೋಟೆಯನ್ನು ಪರಿಗಣಿಸುತ್ತಿದೆ ಎನ್ನುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಈ ಕೋಟೆಯ ಒಳಗಡೆ ಎಮ್ಮೆಗಳು ಮೇಯುತ್ತವೆ. ಸುತ್ತಲೂ ಗಿಡಗಂಟೆಗಳು ತುಂಬಿವೆ. ಸುತ್ತಲೂ ನೀರು ನಿಂತಿದ್ದು ಕೋಟೆ ಬೀಳುವ ಲಕ್ಷಣಗಳು ಕಾಣಿಸುತ್ತವೆ. ಇತಿಹಾಸದ ಪುಟದಲ್ಲಿರುವ ಇಂತಹ ಕೋಟೆಗಳನ್ನು ಸರ್ಕಾರ ರಕ್ಷಣೆ ಮಾಡಬೇಕೆಂದು ಕಲಬುರಗಿಯ ಜನರ ಮಾತಾಗಿದೆ. ಕೂಡಲೇ ಇದಕ್ಕೆ ಸಂಬಂಧಿಸಿದವರು ಕೋಟೆಯ ರಕ್ಷಣೆಗೆ ಧಾವಿಸಬೇಕಾಗಿದೆ. ಕಲಬುರಗಿ ಕೋಟೆ ನೋಡಕ್ಕೆ ಬಂದಿದ್ದೀವಿ. ಇಲ್ಲಿನ ವ್ಯವಸ್ಥೆ ನೋಡಿದರೆ ಎಲ್ಲ ಇಲ್ಲೆಲ್ಲ ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ ಇದು. ಇಲ್ಲಿ ಯಾರೂ ಹೇಳಂಗಿಲ್ಲ, ಯಾರೂ ಕೇಳಂಗಿಲ್ಲ. ನಾವು ನೋಡಕ್ಕೆ ಬಂದು ನಮಗೆ ಒಂಥರ ಅನಿಸೈತಿ. ಇಲ್ಲೆಲ್ಲ ಡ್ರಿಂಕ್ ಮಾಡೋವು ಎಲ್ಲ ಬಾಟಿಲ್ ಅವೆಲ್ಲ ಎಲ್ಲ ಎಸ್ತಾರೆ ಇಲ್ಲೆಲ್ಲ. ಇದು ಪ್ರಾಚ್ಯ ಇಲಾಖೆದವ್ರನ್ನು ಏನು ಮಾಡ್ತಾ ಇಲ್ಲ ಇದು ಕನಿಸ್ತಾ ಇದೆ. ನೋಡಿದ್ರೆ ಪ್ರಾಚ್ಯ ಇಲಾಖೆದವ್ರು ಹೆಚ್ಚಿನ ಗಮನ ತಗೋಬೇಕು ಇದಕ್ಕೆ. ಯಾರು ಹೆಚ್ಚಿನ ಗಮನ ತಗೊಂಡಿಲ್ಲ, ಸರ್ಕಾರನೂ ತಗೊಂಡಿಲ್ಲ. ಬಹುಶಃ ಇದು ಸರ್ಕಾರ ಅಧೀನದಲ್ಲಿ ಇದ್ರು ಕೂಡ ಇದಕ್ಕೆ ಕೇರ್ಲೆಸ್ ಆಗಿದೆ ನೋಡ್ರಿ. ಟೋಟಲ್ ಹೇಳ್ಬೇಕಂತಂದ್ರೆ ಇದಕ್ಕೆ ಯಾರು ಕೇಳಂಗಿಲ್ಲ. ಎಲ್ಲಿಂದ ಬಂದಿರಿ ಸರ್? ನಾವು ರಾಯಚೂರು ಜಿಲ್ಲೆಯಿಂದ ಬಂದಿದ್ದೀವಿ, ದೂರ ನೋಡಕ್ಕೆ ಬಂದಿದ್ದೆ, ಹಂಗೆ ಕೋಟೆ ಕಡೆ ಬಂದಿದ್ದೆ. ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದಿಂದ ರೋಡ್ ಶೋ ಮೂಲಕ ಕನ್ನಡ ರಾಜ್ಯೋತ್ಸವ ಆಚರಣೆ. ಬೆಂಗಳೂರು ಗಾಂಧಿನಗರ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಸದಸ್ಯರು ಕೂಡಿಕೊಂಡು ವಿಜೃಂಭಣೆಯಿಂದ ಬೃಹತ್ ಪ್ರಮುಖ ಬೀದಿಗಳಲ್ಲಿ ರೋಡ್ ಶೋಗಳನ್ನು ನಡೆಸಲಾಯಿತು. ಕರವೇ ಮಹಿಳಾ ಸಂಘದಿಂದ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಬೃಹತ್ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರು ಗಾಂಧಿನಗರದಲ್ಲಿ ಎಲ್ಲಿ ನೋಡಿದರೂ ಕರ್ನಾಟಕ ರಾಜ್ಯೋತ್ಸವ ರಾರಾಜಿಸುತ್ತಿದ್ದವು. ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ಪದಾಧಿಕಾರಿಗಳು ಸದಸ್ಯರುಗಳು ಕೂಡಿಕೊಂಡು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಡೆಸಿದರು. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸದಾ ವಿಶೇಷತೆಗಳನ್ನು ಹೊತ್ತು ತರುವ ಹಾದಿಯಲ್ಲಿ ನ್ಯೂಸ್ 7 ಕನ್ನಡ. ನಂಬಿಕೆಯೇ ಜೀವಾಳ.